ಬಿಎಂಟಿಸಿ ವಿವಿಧ ವಿಭಾಗಗಳಲ್ಲಿ 695 ಅಪ್ರೆಂಟಿಸ್ ಹುದ್ದೆಗಳಿಗೆ ಭರ್ತಿಗೆ ಅಧಿಸೂಚನೆ ಹೊರಡಿಸಿದೆ. ಡೀಸೆಲ್ ಮೆಕ್ಯಾನಿಕ್, ಶೀಟ್ ಮೆಟಲ್ ವರ್ಕರ್, ವೆಲ್ಡರ್, ಫಿಟರ್, ಟರ್ನರ್ ಹುದ್ದೆಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ವಿವರ: ಡೀಸೆಲ್ ಮೆಕ್ಯಾನಿಕ್ 530, ಶೀಟ್ ಮೆಟಲ್ ವರ್ಕರ್ 63, ವೆಲ್ಡರ್ 40, ಫಿಟರ್ 52, ಟರ್ನರ್ 10, ಒಟ್ಟು 695. ವಿದ್ಯಾರ್ಹತೆ: ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಸಂಬಂಧಿಸಿದ ವಿಭಾಗಗಳಲ್ಲಿ ಐಟಿಐ ಕೋರ್ಸ್ ಪಡೆದಿದ್ರೆ ಮೊದಲು ಆದ್ಯತೆ ನೀಡಲಾಗುತ್ತೆ. ಅಪ್ರೆಂಟಿಶಿಪ್ ಹುದ್ದೆಗೆ ಅವಧಿಯ ಮೇಲೆ ಎಲ್ಲಾ ಹುದ್ದೆಗಳಿಗೆ 2 ವರ್ಷ ಉದ್ಯೋಗ ತರಬೇತಿ ನೀಡಲಿದ್ದು, ವೆಲ್ಡರ್ ಹುದ್ದೆಗೆ ಮಾತ್ರ 15 ತಿಂಗಳು ಅಪ್ರೆಂಟಿಶಿಪ್ ಅವಧಿ ಇರುತ್ತದೆ. ವಯೋಮಿತಿಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು October 9, 2019 ಅನ್ವಯವಾಗುವಂತೆ ಕನಿಷ್ಠ 16 ವರ್ಷ ಪೂರ್ಣಗೊಂಡಿರಬೇಕು. ಗರಿಷ್ಠ 26 ವರ್ಷ. ವಯೋಮಿತಿ ಮೀರಿರಬಾರದು. ಅರ್ಜಿ ಸಲ್ಲಿಸುವ ವಿಧಾನ: ಮೇಲಿನ ಹುದ್ದೆಗಳಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳು ತಮ್ಮ ಲೇಟೆಸ್ಟ್ ರೆಸ್ಯೂಮ್, ಯಾವ ಅಪ್ರೆಂಟಿಸ್ ಹುದ್ದೆಗೆ ಸೇರಲು ಬಯಸುತ್ತೀರಿ ಎನ್ನುವುದನ್ನು ಟೈಪಿಸಿದ ಅರ್ಜಿಯೊಂದಿಗೆ ಕೆಳಗಿನ ಇತರ ದಾಖಲೆಗಳೊಂದಿಗೆ ನೇರವಾಗಿ ದಾಖಲಾತಿ ಪರಿಶೀಲನೆಗೆ ಹಾಜರಾಗಲು ತಿಳಿಸಲಾಗಿದೆ. ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಐಟಿಐ ವಿದ್ಯಾರ್ಹತೆ ಪಡೆದಿದ್ದಲ್ಲಿ ಅದರ ಪ್ರಮಾಣಪತ್ರ, ಜಾತಿವಾರು ಮೀಸಲಾತಿ ಕೋರಿದ್ದಲ್ಲಿ ಪ್ರಮಾಣಪತ್ರ, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣಪತ್ರ, ಇತರ ಅಗತ್ಯ ದಾಖಲೆಗಳೊಂದಿಗೆ ಒಂದು ಸೆಟ್ ಸ್ವಯಂ ದೃಢೀಕರಿಸಿದ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಬಿಎಂಟಿಸಿ ನಿಗದಿಪಡಿಸಿದ ದಿನಾಂಕದಂದು ದಾಖಲಾತಿ ಪರಿಶೀಲನೆಗೆ ಹಾಜರಾಗಬೇಕಾಗಿದೆ. ಇತ್ತೀಚೆಗೆ ತೆಗೆಸಿದ 2 ಭಾವಚಿತ್ರಗಳನ್ನು ಕೂಡ ಅಭ್ಯರ್ಥಿಗಳು ತರಲು ಸೂಚಿಸಲಾಗಿದೆ. ದಾಖಲಾತಿ ಪರಿಶೀಲನೆ ಸ್ಥಳ: ಬೆಂಗಳೂರು ಮಹಾನಗರ ಪಾಲಿಕೆ ಸಾರಿಗೆ ಸಂಸ್ಥೆ, ಎನ್ಎಕ್ಸ್ ಬಿಲ್ಡಿಂಗ್, 3ನೇ ಮಹಡಿ, ಶಾಂತಿ ನಗರ ಬಸ್ ನಿಲ್ದಾಣ, ಬೆಂಗಳೂರು 27. ಇನ್ನು ದಾಖಲಾತಿ ಪರಿಶೀಲನೆ ದಿನಾಂಕ October 9, 2019, ಸಮಯ ಬೆಳಿಗ್ಗೆ 10:30 ಸಂಜೆ 5 ಗಂಟೆವರೆಗೆ. ಅಪ್ರೆಂಟಿಶಿಪ್ ಹುದ್ದೆಗಳಿಗೆ ಮಾಸಿಕ ತರಬೇತಿ ಭತ್ಯ ಈ ರೀತಿಯಾಗಿದೆ. ಫಿಟರ್ ಹುದ್ದೆಗಳಿಗೆ ಮೊದಲನೇ ವರ್ಷ 8,180, 2ನೇ ವರ್ಷ 9,349 ಮಾಸಿಕ ಭತ್ಯ ನೀಡಲಾಗುತ್ತೆ. ಇನ್ನು ವೆಲ್ಡರ್ ಹುದ್ದೆಗಳಿಗೆ ಮೊದಲನೇ ವರ್ಷ 8,089, 2ನೇ ವರ್ಷ 9,245 ಪ್ರತಿ ತಿಂಗಳಿಗೆ ನೀಡಲಾಗುತ್ತೆ. ಇನ್ನು ಉಳಿದ ಇತರ ಹುದ್ದೆಗಳಿಗೆ ಮಾಸಿಕವಾಗಿ ಮೊದಲನೇ ವರ್ಷ 8,271, 2ನೇ ವರ್ಷ 9,453 ಭತ್ಯ ನೀಡಲಾಗುತ್ತೆ. ಆಯ್ಕೆ ವಿಧಾನ: ಹುದ್ದೆಗಳಿಗೆ ಸಂಬಂಧಿಸಿದ ವಿದ್ಯಾರ್ಹತೆ ಮತ್ತು ಅಂಕಗಳ ಮೀಸಲಾತಿ ಅನ್ವಯ ಆಯ್ಕೆ ಮಾಡಲಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.